ನಮಸ್ತೆ ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕೆಂಪು ಕೋಟೆ ಶಹಜಹಾನನಿಂದ ನಿರ್ಮಿತವಾದ ಈ ಕೋಟೆಯ ಕೋಟೆಯ ಮೇಲೆ ಭಾರತದ ಸ್ವಾತಂತ್ರ್ಯದ ದಿನ ಹಾಗೂ ಗಣರಾಜ್ಯೋತ್ಸವ ದಿನಗಳಂದು ಧ್ವಜಾರೋಹಣ ಕಾರ್ಯಕ್ರಮಗಳು ಜರುಗುತ್ತವೆ ಅಂತಹ ಕೆಂಪು ಕೋಟೆಯ ಬಗ್ಗೆ ತಿಳಿದುಕೊಳ್ಳೋಣ ಕೆಂಪು ಕೋಟೆ ಶಹಜಹಾನನಿಂದ ನಿರ್ಮಿತವಾಗಿದ್ದು ಈ ಕೋಟೆಯೊಳಗಿನ ದಿವಾನಾ ಹೆ ಹಾಂ ಹಾಗೂ ದಿವಾನ್ ಹೇ ಕಾಸ್ ಮೊಘಲ್ ಸಾಮ್ರಾಟರ ರಸಿಕ ಜೀವನ ಸುಖಪ್ರಜ್ಞೆ ತಿಳಿಸುವ ಜೀವಂತ ನಿದರ್ಶನಗಳು ಇವರು ಸ್ವರ್ಗವನ್ನೇ ದರಗಿಳಿಸಲು ಪ್ರಯತ್ನಿಸಿದರು ದಿವಾನ್ ಹೇ ಕಾಸ್ ಖಾಸಗಿ ದರ್ಬಾರ್ ಹಾಲ್ ಇಲ್ಲಿ ವಿಶೇಷ ಆಹ್ವಾನಿತರು ಹಾಗೂ ಹೊರದೇಶದ ರಾಯಭಾರಿಗಳು ಹಾಗೂ ಬಹುಗಣ್ಯರಿಗೆ ಮಾತ್ರ ಪ್ರವೇಶ ಅವಕಾಶ ಬಾದಶಹನ ಅಂತಃಪುರ ರಾಣಿಯರ ರಾಣಿಯರ ಸ್ಥಾನದ ಸ್ನಾನದ ಕೊಠಡಿ ಆಧುನಿಕ ಸಲಕರಣೆಗಳನ್ನು ನಾಚಿಸುವ ಪ್ರಾಚೀನ ಸಾಧನಗಳಿಂದ ಸಜ್ಜುಗೊಳಿಸಲ್ಪಟ್ಟಿದ್ದ ಸುಂದರ ಕೊಠಡಿಗಳು ಪ್ರವಾಸಿಗರನ್ನ ದಂಗುಬಡಿಸುತ್ತವೆ ದಿವಾನ್ ಹೇ ಹಾಂ ಸಾರ್ವಜನಿಕ ದರ್ಬಾರ್ ಹಾಲ್ ಅಜಾರ್ ಅಜಾರಾದ ಪೂರ್ವದಲ್ಲಿನ ಸುಂದರ ಜಗುಲಿಯ ಮೇಲೆ ಸಿಂಹಾಸನದ ಮೇಲೆ ಬಾದಶ ಮಂಡಿರಿಸುತ್ತಿದ್ದ ಈ ಮಹಾಲಿನ ಬದಿಯಲ್ಲಿರುವುದು ಔರಂಗಜೇಬ ಕಟ್ಟಿಸಿದ್ದ ಮೋತಿ ಮಸೀತಿ ಈ ಕೆಂಪು ಕೋಟೆಯ ಮೇಲೆ ಪ್ರತಿ ವರ್ಷ ಭಾರತವು ಸ್ವಾತಂತ್ರ್ಯ ದಿನ ಹಾಗೂ ಗಣರಾಜ್ಯೋತ್ಸವ ದಿನಗಳಂದು ಧ್ವಜಾರೋಹಣ ಕಾರ್ಯಕ್ರಮಗಳನ್ನು